ರಾಷ್ಟ್ರೀಯ ಡ್ರೈವಿಂಗ್ ಶಾಲೆಯ ದಿನಾಚರಣೆ. ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿದರೆ ಅಪಘಾತ ಪ್ರಮಾಣ ತಡೆಯಬಹುದು. ಆರ್ಟಿಒ ವಿಶಾಲ್. ರಸ್ತೆ ಅಪಘಾತ ಪ್ರಮಾಣ ತಡೆಯಲು ವಾಹನ ಚಾಲನಾ ತರಬೇತಿ ಕಾರ್ಯ ಬಹುಮುಖ್ಯವಾಗಿದೆ. ಆದ್ದರಿಂದ ಚಾಲನಾ ತರಬೇತಿ ಪಡೆಯುವ ಚಾಲಕರಿಗೆ ಪರಿಪೂರ್ಣ ತರಬೇತಿ ನೀಡುವ ಮೂಲಕ ರಸ್ತೆ ಅಪಘಾತ ಪ್ರಮಾಣ ಕಡಿಮೆ ಮಾಡಲು ಸಾಧ್ಯವಿದೆ ಎಂದು ಆರ್ಟಿಒ ವಿಶಾಲ್ ಜಿಪಿ ಹೇಳಿದರು. ಇಲ್ಲಿನ ಚಿಕ್ಕೋಡಿ ತಾಲೂಕಾ ಮೋಟಾರ್ ಡ್ರೈವಿಂಗ್ ಶಾಲೆಯ ಮಾಲೀಕರ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡ ರಾಷ್ಟ್ರೀಯ ಡ್ರೈವಿಂಗ್ ಶಾಲೆಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಸರ್ಕಾರ ಹೊರಡಿಸಿರುವ ರಸ್ತೆಯ ನಿಯಮಗಳನ್ನು ಯಾರು ಪಾಲಿಸುತ್ತಾರೋ ಅಂಥವರು ಪರಿಪೂರ್ಣವಾಗಿ ಚಾಲಕರಾಗಿ ಹೊರಹೊಮ್ಮುತ್ತಾರೆ. ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿದರೆ ಅಪಘಾತ ಪ್ರಮಾಣ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಹೀಗಾಗಿ ಮೋಟಾರ್ ಡ್ರೈವಿಂಗ್ ಶಾಲೆಗಳು ಚಾಲನೆಗೆ ಅವಕಾಶ ಪಡೆಯುವ ಪ್ರತಿಯೊಬ್ಬರಿಗೆ ಕಡ್ಡಾಯವಾಗಿ ರಸ್ತೆ ನಿಯಮಗಳನ್ನು ತಿಳಿ ಹೇಳುವ ಸುಭದ್ರ ರಾಷ್ಟ್ರ ನಿರ್ಮಾಣ ಮಾಡಲು ಕೈಜೋಡಿಸಬೇಕು ಎಂದರು. ಮುಖ್ಯವಾದ ವಿಷಯ ಅದರಲ್ಲಿ ಪ್ರತಿ ವರ್ಷ ಸುಮಾರು 1.5 ಲಕ್ಷ ಜನ ಸಾಯ್ತಾರೆ. ಸೊ ಡ್ರೈವಿಂಗ್ ಒಂದು ಇಂಪಾರ್ಟೆಂಟ್ ಅಂಗ ಆಗಿಬಿಟ್ಟಿದೆ ನಮ್ಮ ಸಮಾಜದ ಯುವ ಕಾಲದಲ್ಲಿ. ಡ್ರೈವರ್ಸ್ನ ಟ್ರೈನ್ ಮಾಡೋದು ಡ್ರೈವಿಂಗ್ ಸ್ಕೂಲ್ಗಳದ್ದು ಒಂದು ಕೆಲಸ. ಸೊ ಅವ್ರದ್ದು ಒಂದು ದಿನ ಒಂದು ನ್ಯಾಷನಲ್ ಡೇ ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಇದರ ಅಂಗವಾಗಿ ನಾನು ಅವ್ರನ್ನೆಲ್ಲರನ್ನೂ ಕಂಗ್ರಾಚುಲೇಟ್ ಮಾಡ್ತೀನಿ ಅಂತ ಅನ್ನಿಸ್ತೀನಿ. ಮತ್ತು ಎಲ್ಲರೂ ರಸ್ತೆ ಸುರಕ್ಷತೆ, ಜನಗಳ ಸೇಫ್ಟಾಗಿ ಹೋಗುವ ಇದರ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ಹೇಳಿ ನಾನು ಹೇಳ್ತೀನಿ. ಮುಖ್ಯ ಅತಿಥಿಗಳಾದ ಅಪ್ಪ ಸಾಹೇಬ್ ಬ್ಯಾಳಿ, ಹಿರಿಯ ಮೋಟಾರ್ ನಿರೀಕ್ಷಕ ಮಹೇಶ್ ಹನುಮಶೇಟ್, ಆರ್ಟಿಒ ಕಚೇರಿ ಮೇಲ್ವಿಚಾರಕ ಉಮೇಶ್ ಗಂಗನಹಳ್ಳಿ ಮಾತನಾಡಿದರು. ದಿನಾಚರಣೆ ಏನಂದರೆ ನ್ಯಾಷನಲ್ ಮೋಟಾರ್ ಡ್ರೈವಿಂಗ್ ಸ್ಕೂಲದ ದಿನಾಚರಣೆ. ಅದಕ್ಕೆ ಇಡೀ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಇದನ್ನು ಇವತ್ತಿನ ಆಚರಣೆ ಮಾಡ್ತಿದ್ದಾರೆ. ಅದಕ್ಕೆ ಇವತ್ತಿನ ನಮ್ಮ ಪ್ರಾದೇಶಿಕ ಅಧಿಕಾರಿಗಳಾದ ವಿಶಾಲ್ ಜಿ ಸರ್ ಅವರು ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವ್ರಿಗೂ ನಾನು ತುಂಬ ಧನ್ಯವಾದ. ಈ ಸಂದರ್ಭದಲ್ಲಿ ಆರ್ಟಿಒ ಕಚೇರಿ ಸಿಬ್ಬಂದಿ ಗೋಪಾಲ್ ಕುಂಗಾರೆ, ಚಿಕ್ಕೋಡಿ ತಾಲೂಕಾ ಮೋಟಾರ್ ಡ್ರೈವಿಂಗ್ ಶಾಲೆಯ ಮಾಲೀಕರ ಅಸೋಸಿಯೇಷನ್ ಉಪಾಧ್ಯಕ್ಷ ನಿಯಾಜ್ ಬಡೇಖಾನ್, ಕಾರ್ಯದರ್ಶಿ ವಿನಾಯಕ್ ಚೌಗ್ಲೆ, ಖಜಾಂಚಿ ರಾಜು ಚಂದಗಡೆ, ಸದಸ್ಯರಾದ ಬಜರಂಗ್ ಮೋರೆ, ಸ್ವಪ್ನಿಲ್ ಅವಳೇಕರ್, ಅಮಿತ್ ಬಾಳನಾಯಕ್, ಜಾವೇದ್ ಘಾಲವಾಡೆ, ವಿನಾಯಕ್ ಮಾಳಿ, ಜ್ಯೋತಿರ್ಲಿಂಗ್ ಪವಾರ್, ಸಫಿ ಕಂಕನವಾಡಿ, ಸೂರಜ್ ನಾರೆ, ಗಜೇಂದ್ರ ಮುನ್ನೋಳಿಕರ್, ನಾಗರಾಜ್ ಮುನ್ನೋಳಿಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಚಿಕ್ಕೋಡಿ ತಾಲೂಕಾ ಮೋಟಾರ್ ಡ್ರೈವಿಂಗ್ ಶಾಲೆಯ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷ ಎಂಆರ್ ಮುನ್ನೋಳಿಕರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗಣಿ ಹಡಗಲಿ ನಿರೂಪಿಸಿದರು. ಇದಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರದಿಂದ ಆರ್ಟಿಒ ಕಚೇರಿಯವರೆಗೆ ಚಾಲನಾ ತರಬೇತಿ ವಾಹನಗಳ ರ್ಯಾಲಿ ಮುಖಾಂತರ ರಸ್ತೆ ನಿಯಮಗಳ ಕುರಿತು ಜಾಗೃತಿ ಮೂಡಿಸಿದರು. ಈ ರ್ಯಾಲಿಗೆ ಟ್ರಾಫಿಕ್ ಪಿಎಸ್ಐ ಎಟಿ ಅಮ್ಮಿನಬಾವಿ ಚಾಲನೆ ನೀಡಿದರು.